ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಸರ್, ಲಕ್ಷ್ಮೀಕಾಂತ್ ರೆಡ್ಡಿ ಅಂತ ನನ್ನ ಹೆಸರು. ನಟರಾಜ್ ಕಾಂಪ್ಲೆಕ್ಸ್ ಎಲ್ಲ ಡಿಸ್ಟಿಕ್ನಲ್ಲಿ ನನ್ನ ಹಾಸ್ಪಿಟ್ನಲ್ಲಿ ಇದ್ದಾವೆ, ಸಿರುಗುಪ್ಪನಲ್ಲಿ ಥಿಯೇಟರ್ಸಲ್ಲೇ ಇದೆ ಸರ್ ನಮ್ಮದಿಲ್ಲಿ. ನಾನೇ ಮೇಂಟೈನ್ ಮಾಡ್ತಾ ಇದ್ದೀನಿ. ಈ ಏರಿಯಾಗೆ ಸಂಘದ ಅಧ್ಯಕ್ಷ ನಾನೇ ಸರ್, ಬಳ್ಳಾರಿ ಡಿಸ್ಟಿಕ್ ನಾವೇ ಮಾಡ್ತಾ ಇದ್ದೀವಿ. ನನ್ನ ಎಲ್ಲರ ಪರವಾಗಿ ನಾನೇ ನೋಡ್ಕೊತಾ ಇದ್ದೆ ಸರ್. ನಮ್ಮ ಅಸೋಸಿಯೇಷನ್ ಅಧ್ಯಕ್ಷ ಬಂದು ಉದಯಗೌಡರು ಅಂತೇಳಿ, ನಾರ್ತ್ ಕರ್ನಾಟಕ ಗದಗ್ನಲ್ಲಿ ಇರ್ತಾರೆ ಅವರು. ಸರ್ಕಾರ ನಮ್ಗೆ ಅಕ್ಟೋಬರ್ 15 ಓಪನ್ ಮಾಡೋಂತ ಮಾಡಿದೆ ಸರ್, ಮಾಡ್ಕೋಬೋದು ಅಂತ ಹೇಳಿದ್ದಾರೆ. ಬಟ್ ನಮ್ಮ ಅಸೋಸಿಯೇಷನವರೆಲ್ಲ ಏನು ಡಿಸೈಡ್ ಮಾಡಿದ್ದಾರೆ ಅಂತ ಹೇಳಿದರೆ, ಓಪನ್ ಮಾಡಿ ಪ್ರಯೋಜನ ಇರೋದಲ್ಲ. ಬಟ್ ಒಂದೇ ಗೌರ್ಮೆಂಟ್ಗೆ ಒಂದೇ ರಿಕ್ವೆಸ್ಟ್ ಕೇಳಿದ್ದಾರೆ ನಮ್ಮವರು, ಈ ಕರೆಂಟ್ ಬಿಲ್ಸ್ ಏನಿದೆ, ಫಿಕ್ಸೆಡ್ ಚಾರ್ಜಸ್ ಏನಿದೆ, ತೆಗೆದುಬಿಡ್ರಿ, ನಾವು ಕರೆಂಟ್ ಎಷ್ಟು ಸುಟ್ಟರೆ ಅಷ್ಟು ಮಾತ್ರ ಪೇ ಮಾಡ್ತೀವಿ ಅಂತ ಒಂದು ಬೇಡಿಕೆ ಇದೆ. ಇನ್ನೊಂದು ಬಂದು ಲೈಸೆನ್ಸ್ ರೆನಿವಲ್, ಒಂದು ಇಯರ್ಲಿ ಒನ್ಸ್ ಆಗುತ್ತೆ ಸರ್ ಅದು. ಬಟ್ ಆ 5 ಇಯರ್ಸ್ ಒನ್ಸ್ ಮಾಡಿರಿ. ನಾರ್ತ್ ಕರ್ನಾಟಕ ಮಾತ್ರ ಮಾಡ್ತಾ ಇಲ್ಲ, ಮೈಸೂರು ಬೆಲ್ಟ್ ಬ್ಯಾಂಗ್ಳೂರಿನಲ್ಲಿ ಎಲ್ಲ 4 ಇಯರ್ಸ್ 5 ಇಯರ್ಸ್ ಮಾಡ್ತಾ ಇದ್ದಾರೆ. ಆ ಅವಕಾಶ ನಮಗೆ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ ಅಲ್ಲಿ ಎಲ್ಲರೂ. ಅದೊಂದು ಸರ್. ಇನ್ನೊಂದು ಬಂದು ಇವಾಗ ಸಿನಿಮಾ ರಿಲೀಸ್ ಮಾಡೋಂಥ ಇದ್ದಾರೆ ಸರ್, ಇವಾಗ ಗೇಟ್ಮೆನ್ ಪಿ ಪಿ ಕಿಟ್ ಹಾಕೊಂಡು ನಿಂತ್ಕೋಬೇಕಂತಾರೆ, ಒಳಗಡೆ ಸ್ಯಾನಿಟೈಸ್ ಮಾಡಂತಾರೆ. ಬಟ್ 50% ಆಕ್ಯುಪೇಷನ್ ಎಲ್ಲರೂ ಒಪ್ಪಿದ್ದಾರೆ ಸರ್, ಆಗಲಿ ನೋಡೋಣಪ್ಪ ಟ್ರೈ ಮಾಡೋಣ ಅಂತ ಇದಾರೆಲ್ಲರೂ. ಬಟ್ ಆದರೆ ಕೂಡ ಈ ಆಕ್ಯುಪೇಷನ್ 50% ಆಕ್ಯುಪೇಷನಲ್ಲಿ ವರ್ಕೌಟ್ ಆಗಲ್ಲ. ಬಟ್ ಸರೋದ್ರೆ ಪರವಾಗಿಲ್ಲ ಅಂತೇಳಿ ಎಲ್ಲ ರೆಡಿ ಆಗಿದ್ದಾರೆ. ಬಟ್ ಓಲ್ಡ್ ಮೂವೀಸ್ ರಿಲೀಸ್ ಮಾಡ್ತಾ ಇದಾರಲ್ಲ, ಟಿ ವಿನಲ್ಲಿ ಬಂದೋಗಿದ್ದ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದಾರೆ. ಬಟ್ ಯಾರಿಗೆ ಅನುಕೂಲ ಆಗಲ್ಲ ಸರ್, ಅದು ಕಷ್ಟ ಆಗುತ್ತೆ. ಟಿ ವಿನಲ್ಲಿ ಬಂದೋಗಿದ್ದ ಸಿನಿಮಾ ಥಿಯೇಟರ್ವರೆಗೆ ಯಾರೂ ಬರಲ್ಲ ಸಿನಿಮಾ. ನಮ್ಮವ್ರು ಕೂಡ ಎಲ್ಲರೂ ಡಿಸೈಡ್ ಆಗಲಿ, ಡಿಸೈಡ್ ಆದಮೇಲೆ ನೋಡಿ ತೀರ್ಮಾನ ತಗೊಂಡು ಯಾವ ಥರ ಮಾಡಿದ್ರೆ ಚೆನ್ನಾಗಿರ್ತದೆ ನೋಡ್ಕೊಂಡು ಡಿಸೈಡ್ ಮಾಡೋಣ ಅಂತ ಪೆಂಡಿಂಗ್ ಇಟ್ಟಿದ್ದೆ ಸರ್. ನಮ್ಮ ಬೆಲ್ಟ್ನಲ್ಲಿ ಯಾರೂ ರಿಲೀಸ್ ಮಾಡಿಲ್ಲ, ಯಾರೂ ಥಿಯೇಟರ್ಸ್ ಓಪನ್ ಮಾಡಿಲ್ಲ ಇಲ್ಲಿ. ಇದೆಲ್ಲ ಡಿಸೈಡ್ ಆದಮೇಲೆ ಓಪನ್ ಆಗುತ್ತೆ ಸರ್. ಪ್ರೊಡ್ಯೂಸರ್ ಸಪೋರ್ಟ್ ಕೂಡ ಬೇಕಾಗುತ್ತೆ ಸರ್. ಪ್ರೊಡ್ಯೂಸರ್ ಸಿನಿಮಾ ಮೂವೀಸ್ ರಿಲೀಸ್ ಮಾಡಿದ್ರೇ ನಾವು ಥಿಯೇಟರ್ ಓಪನ್ ಮಾಡಲಿಕ್ಕೆ ಆಗುತ್ತೆ. ಇವಾಗ ಸೀಟಿನ ಬಗ್ಗೆ 50% ಆಕ್ಯುಪೇಷನ್ ಏನು ಕೊಟ್ಟಿದ್ದಾರೆ, ನಾವು ಸೀಟ್ ಒಂದು ಸೀಟ್ ಗ್ಯಾಪ್ ಕೊಟ್ಟು ಒಂದು ಸೀಟ್ ಟಿಕೆಟ್ ಕೊಡ್ತಾ ಇದೆ ಸರ್. ಆಲ್ಟರ್ನೇಟಿವ್ ಸೀಟ್ಸ್ ಕೊಡ್ತಾ ಇದ್ವಿ, ಲೈನಾಗಿ ಕೊಡೋದಲ್ಲ. ಓನ್ಲಿ ಫ್ಯಾಮಿಲೀಸ್ ಬಂದರೆ ಮಾತ್ರ, ಅವ್ರು ರಿಕ್ವೆಸ್ಟ್ ಮಾಡಿದರೆ ಮಾತ್ರ ಫ್ಯಾಮಿಲೀಸ್ ಮಾತ್ರ, ಮನೆಯವ್ರು ಮಾತ್ರ ಬಗಲಿಗೆ ಕೊಡ್ತಾರೆ ಸರ್ ಅಷ್ಟೇ. ಉಳ್ಕಿದವ್ರು ಕಾಮನ್ ಆಡಿಯನ್ಸ್ ಸಿಂಗಲ್ ಆಡಿಯನ್ಸ್ ಬಂದರೆ ಕೂಡ ಒಂದು ಸೀಟ್ ಟು ಸೀಟ್ ಗ್ಯಾಪ್ ಕೊಟ್ಟೇ ಕೊಡ್ತಾ ಇದ್ದೀವಿ ಸರ್. ಈ ಪ್ರಾಬ್ಲಮ್ಸ್ ಏನಾಗಲ್ಲ ಸರ್. ಬಟ್ ಇವೆಲ್ಲ ಸ್ಯಾನಿಟೈಸ್ ಮಾಡಬೇಕು, ಪ್ರತಿದು ಶೋ ಮಾಡಬೇಕಂದ್ರೆ ತುಂಬ ತೊಂದರೆ ಆಗ್ತಾ ಇದೆ. ಬಟ್ ನಮ್ಗೆ ವರ್ಕೌಟ್ ಆಗೋದಲ್ಲ, ವರ್ಕೌಟ್ ಆಗಲಿದ್ರೆ ಪರವಾಗಿಲ್ಲ, ಜನಕ್ಕೆ ಅಭ್ಯಾಸ ಆಗಲಿ ಅಂತೆಲ್ಲ ಎಲ್ಲ ಡಿಸೈಡ್ ಆಗಿದ್ದಾರೆ. ಬಟ್ ಡಿಸೈಡ್ ಆದರೆ ಕೂಡ ಮೂವೀಸ್ ಯಾವ್ದು ರಿಲೀಸ್ ಮಾಡ್ತಾ ಇಲ್ಲ ಸರ್. ರಿಲೀಸ್ ಮಾಡಿದರೆ ನಮ್ಮದೆಲ್ಲ ಬೇಡಿಕೆ ಎಲ್ಲ ಗೌರ್ಮೆಂಟ್ ಸಹಕಾರ ಮಾಡಿಕೊಟ್ರೆ ಇಮಿಡಿಯೇಟಾಗಿ ಓಪನ್ ಮಾಡಲಿಕ್ಕೆ ಸಿದ್ಧವಾಗಿದೆ ಸರ್. ಬಟ್ ಈ ದೀಪಾವಳಿವರೆಗೆ ಯಾರು ಓಪನ್ ಮಾಡಲಿಕ್ಕೆ ಸಿದ್ಧವಾಗಿಲ್ಲ ಸರ್. ಆದರೆ ದೀಪಾವಳಿ ಆಗ್ಬೋದು, ಇಲ್ಲದ್ರೆ ಡಿಸೆಂಬರ್ 25 ಅಂತ ಕನ್ಫರ್ಮ್ ತೀರ್ಮಾನ ತಗೊಳ್ತಾ ಇದ್ದಾರೆ ಸರ್. ಮೂವೀಸ್ ಬೇಗ ಬಂದರೆ ಬೇಗ ರಿಲೀಸ್ ಆಗ್ಬೋದು. ಎಲ್ಲ ಇಂಡಸ್ಟ್ರೀಸ್ನಲ್ಲಿ ಸಿನಿಮಾ ಇಂಡಸ್ಟ್ರಿ ಮೋಸ್ಟ್ ಎಫೆಕ್ಟೆಡ್ ಸರ್. ಎಲ್ಲ ಥಿಯೇಟರ್ ಓನರ್ಸು ಎಲ್ಲ ಮೋಸ್ಟ್ ಎಫೆಕ್ಟೆಡ್ ಇಂಡಸ್ಟ್ರಿ ಅಂದರೆ ಸಿನಿಮಾ ಇಂಡಸ್ಟ್ರಿ. ಅಟ್ಲೀಸ್ಟ್ ಕಲ್ಯಾಣ ಮಂಟಪ ಇದೆ, ಅದು 100 ಮಂದಿ 50 ಮಂದಿ ಅದು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಟೂರಿಸಮ್ ಇದೆ, ಹೆಂಗೆ ಹೋಗ್ತಾ ಇದ್ದಾರೆ, ಅವ್ರದ್ದು ನಡೀತಾ ಇದೆ. ಓನ್ಲಿ ಸಿನಿಮಾ ಇಂಡಸ್ಟ್ರಿ ಎಲ್ಲರೂ ಸಿನಿಮಾ ಇಂಡಸ್ಟ್ರಿನ ಉಳಿಸ್ರಿ, ಕಾಪಾಡ್ರಿ ಅಂತ ಎಲ್ಲ ಅಸೋಸಿಯೇಷನ್ಸ್ ಎಲ್ಲ ಕೇಳ್ತಾ ಇದ್ದಾರೆ, ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಕೂಡ ಸಹಕಾರ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ ಸರ್. ಟಿಕೆಟ್ ದರಗಳು ಕೂಡ ನಾವು ಕೂಡ ಜಾಸ್ತಿ ಮಾಡಲಿಕ್ಕೆ ಇಷ್ಟ ಇಲ್ಲ ಸರ್. ಏನು ಇವಾಗ ಏನು ಪ್ರೆಸೆಂಟ್ ರನ್ನಿಂಗ್ ಏನು ಟಿಕೆಟ್ಸ್ ರೇಟ್ಸ್ ಇದಾವೋ ಅದೇ ಟಿಕೆಟ್ ರೇಟ್ಗೆ ಅವಕಾಶ ಮಾಡಿ ಕೊಡ್ತೀವಿ ಸರ್, ಖಂಡಿತ. ಇವಾಗ ಏನಿದೆ, ನಾವು ಫಸ್ಟ್ 2 ಮಂತ್ಸ್ ಸಿಬ್ಬಂದಿ, ನಮ್ಮ ಸಿಬ್ಬಂದಿ ಏನಿದೆ ಅದರಲ್ಲಿ ಒಂದು 35 to 40 ಮೆಂಬರ್ಸ್ ಮ್ಯಾಕ್ಸಿಮಮ್, ಯಾರ್ಯಾರು ಹೊರಗಡೆ ಏನು ಪ್ರಾಬ್ಲಮ್ಸ್ ಇದೆ ಅವರಿಗೆಲ್ಲ ಮ್ಯಾಕ್ಸಿಮಮ್ 50% ಆಫ್ ಸ್ಕೇಲ್, 60% ಆಫ್ ಸ್ಕೇಲ್ ಮಾಡಿ ಕೊಡ್ತಾ ಇದ್ದೀವಿ ಸರ್, ಅವರಿಗೆಲ್ಲ ಮಾಡಿಕೊಡ್ತಾ ಇದ್ದೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.